ಹೆಸರು ಮಮತಾ ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀನಿ ನನ್ನ ಏಜ್ 15 ಮುಂದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಅಪ್ಪ ಮುಂಚೆ ಗಾರೆ ಕೆಲಸ ಮಾಡ್ತಾ ಇದ್ರು ಇವಾಗ ಪಾರ್ಕಿಂಗ್ ಚಾರ್ಜ್ ಇದು ಮಾಡ್ತಾ ಇದ್ದಾರೆ ಅಮ್ಮ ಮನೆ ಕೆಲಸ ಮಾಡ್ತಾರೆ ನಮ್ಮ ಊರ ಹೆಸರು ಯಾದಗಿರಿ ಅಲ್ಲಿ ನಮ್ಮ ಫ್ಯಾಮಿಲಿ ತೊಂದರೆ ಆಗಿಬಿಟ್ಟು ಹೈದರಾಬಾದ್ಗೆ ಹೋಗಿ ಆಮೇಲೆ ಅಲ್ಲಿ ಅಪ್ಪ ಕೆಲ್ಸಕ್ಕೆ ಹೋಗೋದ್ರ ಆಕ್ಸಿಡೆಂಟ್ ಆಗಿ ಪ್ರಾಬ್ಲಮ್ ಆಗಿ ಮತ್ತೆ ಊರಿಗೆ ಹೋದ್ರಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ತನಕ ಕನ್ನಡ ಮೀಡಿಯಮಲ್ಲಿ ಓದಿದೆ ಸಿಕ್ಸ್ ಸ್ಟ್ಯಾಂಡರ್ಡ್ ಟು ಮತ್ತು ಟೆಂತ್ ಸ್ಟ್ಯಾಂಡರ್ಡ್ ನಾವು ಇವಾಗ ಟೆಂತ್ ಸ್ಟ್ಯಾಂಡರ್ಡಿಂದ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ ನನ್ನ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಆದ ನಂಗೆ ಕನ್ನಡನೇ ಬರ್ತಾ ಇದ್ದಿಲ್ಲ ಅದಕ್ಕೆ ತೆಲುಗು ಬರ್ತಾ ಇತ್ತು ಇಂಗ್ಲೀಷ್ ಬರ್ತಾ ಇತ್ತು ಅಷ್ಟೇ ಕನ್ನಡ ಸ್ವಲ್ಪ ಕೂಡ ಬರ್ತಾ ಇದ್ದಿಲ್ಲ ನನಗೂ ಪ್ರೈವೇಟ್ ಸ್ಕೂಲಲ್ಲಿ ತುಂಬ ಫ್ರೆಂಡ್ಸ್ ಇದ್ದಾರೆ ಏ ಪ್ರೈವೇಟ್ ಸ್ಕೂಲ್ ಅಲ್ವಾ ಚೆನ್ನಾಗಿರುತ್ತೆ ಯೂನಿಫಾರ್ಮ್ ಚೆನ್ನಾಗಿರುತ್ತೆ ಅಲ್ಲಿ ಫ್ರೆಂಡ್ಸ್ ನಾವೆಲ್ಲ ಕ್ಲಾಸಲ್ಲೆಲ್ಲ ಇಂಗ್ಲೀಷಲ್ಲೇ ಮಾತಾಡ್ತೀವಿ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ಅವರು ಇಫ್ ದೇ ಸೀ ದಿ ಬಿಲ್ಡಿಂಗ್ ಆಫ್ ಎ ಪ್ರೈವೇಟ್ ಸ್ಕೂಲ್ ದೇ ವಿಲ್ ಆಲ್ಸೋ ಥಿಂಕ್ ದಟ್ ದಿ ಸ್ಕೂಲ್ ಈಸ್ ವೆರಿ ಗುಡ್ But when they go there, they will see the real difficulty. Most of the children who have gone to the private schools, they are coming back. Nam school alli library ide, computer class ide, math class ide, science center ide. The high school child age is very, very important, very, very crucial. We get the help of organizations like Bal Utsav. For the development of the poor children. First thing we got from Bal Utsav is the barricade. After that, we are getting the hygienic programs. The girl childs are getting the napkins with coaching and creating an awareness about the hygiene of the girl childs. They have distributed bags and books. They are giving us the salary for the Hindi teachers. Academically and as well as the infrastructural changes are happening due to Bal Utsav. ನನ್ಗೆ ಅನ್ಸುತ್ತೆ ಅವ್ರಿಗೂ ನಮ್ಗೆ ಡಿಫ್ರೆನ್ಸ್ ಏನಿದೆ ನಾವು ಅವ್ರಿಗಿನ್ನ ಜಾಸ್ತಿನೇ ಇದ್ದೀರಿ ಒಂದು ಕೈ ಅಂತ ಹೇಳ್ತೀನಿ ಪ್ರೈವೇಟ್ ಸ್ಕೂಲ್ಸ್ಗಿಂತ ಗೌರ್ಮೆಂಟ್ ಸ್ಕೂಲ್ ಬೆಟರ್ ಅಂತ ಹೇಳ್ಬೋದು ಅವ್ರು ನಾನು ಓದ್ಬಿಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅವಾಗವಾಗ ಅಪ್ಪ ಅಮ್ಮಗೆ ಹೇಳ್ತಾ ಇರ್ತೀನಿ ನಿಂಗೆ ಇಬ್ಬರು ಗಂಡು ಮಕ್ಕಳಿದ್ರು ಅವರೇನು ನಿಮ್ಮನ್ನು ನೋಡಲ್ಲ ನಾನೇ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇರ್ತೀನಿ ಅಪ್ಪ ಅಮ್ಮ ಹತ್ರ